ಸರ್ ಆಕ್ಚುಲಿ ತೋತಾಪುರಿ ಇಷ್ಟು ಇಷ್ಟು ಮಟ್ಟಿಗೆ ಕ್ರೇಜ್ ಆಗಿದೆ ಅಂತಂದ್ರೆ ಎಲ್ಲೋ ಒಂದು ಪೋಸ್ಟರ್ ಬಿದ್ದಿದೆ ಅಥವಾ ಎಲ್ಲೋ ಒಂದು ಈ ಸಿನಿಮಾ ಯಾವಾಗ ಅಂತ ಕೇಳೋ ಥರ ಆಗಿದೆ. ರೀಸೆಂಟ್ಲಿ ನಾನು ಹಾಸನ ಕಡೆ ಹೋಗಿದ್ದೆ, ನಾನು ಅಲ್ಲೊಂದು ಥಿಯೇಟರ್ ಇದೆ, ಅಲ್ಲಿ ಹಿಂಗೆ ಯಾವಾಗ ಬರುತ್ತೆ ಏನು ಅಂದರೆ ಆ ಥರದೊಂದು ಕ್ರೇಜು ಆ ಥರದೊಂದು ಇದು ಇವತ್ತು ಹುಟ್ಕೊಂಡಿದೆ ಈ ಫಿಲಮ್ಗೆ. ಅದೊಂದು ಹಾಡು ಗ್ಲೋಬಲಿ ರೀಚ್ ಆಗುತ್ತಿದೆ ಅಂದರೆ ನೀವು ಈ ಎಲ್ಲಿ ನೋಡಿದ್ರು ಅಂದ್ರೆ ಅಷ್ಟು ಮಿಲಿಯನ್ಸ್ ಮಿಲಿಯನ್ಸ್ ಆಫ್ ವ್ಯೂಸ್ ಇವತ್ತಿಗೂ ಆ ಮಕ್ಕಳು ನೋಡಿ ಮಕ್ಕಳಿಂದ ಹಿಡಿದು ಎಲ್ಲರೂ ಇಷ್ಟ ಆಗುತ್ತಾರದ್ದು ಒಂದು ಅಟ್ರಾಕ್ಟ್ ಮಾಡಿಬಿಟ್ಟಿದೆ ಪಿಕ್ಚರ್. ಸೊ 30ನೇ ತಾರೀಕು ಬರ್ತಾ ಇದೆ, ಸಾಕಷ್ಟು ಕುತೂಹಲಗಳು ಬಿದ್ದಿದೆ. ಈಗಾಗಲೇ ಟ್ರೈಲರ್ ರಿಲೀಸ್ ಆಗಿದೆ, ಬೇರೆ ಬೇರೆ ಆಂಗಲ್ಗಳಲ್ಲಿ ಯೋಚನೆ ಮಾಡೋದ್ರದ್ದು ಒಂದು ಝಲಕ ಕೂಡ ಬಿಟ್ಟಿದ್ದೀನಿ. ಸಿನಿಮಾ ಬರ್ತಾ ಇದೆ ಸರ್, ಏನು ಹೇಳ್ಬೋದು? ಕೆಲವು ಸಿನಿಮಾಗಳು ಯಾವ ಥರ ಶುರು ಆಗುತ್ತೆ, ಅದರಿಂದ ಏನು ಪ್ರತಿಫಲ ಬರುತ್ತೆ, ಯಾರೂ ಗೇಜ್ ಮಾಡೋಕ್ಕಾಗೋದಿಲ್ಲ. ಮೊದಲನೇದಾಗಿ ನಿರ್ದೇಶಕರು ಭಾಳ ಅತ್ಯುತ್ತಮವಾದಂಥ ಬರಹಗಾರ, ಆತನ ರೈಟಿಂಗ್ ಕಾನ್ಸೆಪ್ಟು ಎಷ್ಟು ಅದ್ಭುತವಾಗಿರುತ್ತೆ ಅಂದರೆ ಒಬ್ಬ ಮನುಷ್ಯ ಆಲೋಚನೆ ಮಾಡಿದ್ರೆ ಹೌದಲ್ವಾ ಇದು ನಿಜ ಅಲ್ವಾ ಅಂತ ಅನಿಸುತ್ತೆ. ಆ ಥರ ಅವರು ಒಂದು ರೈಟಿಂಗ್ ಕಾನ್ಸೆಪ್ಟೇ ತುಂಬ ಅತಿ ಅದ್ಭುತವಾದಂಥ ಕಾನ್ಸೆಪ್ಟ್. ಸೊ ಅವರ ಈ ಒಂದು ಚಿತ್ರ ಆಫ್ಟರ್ ನಿರ್ದೋಸೆ ಆದಮೇಲೆ ಸುರೇಶ್ ಪ್ರೊಡಕ್ಷನ್ ಜೊತೆ ಇದನ್ನು ಮಾಡೋದು ಅಂತ ಆಯಿತು. ಸೊ ನಾನು ಸಾಮಾನ್ಯವಾಗಿ ಸ್ವಲ್ಪ ಕಥೆನ ಕೇಳ್ತೀನಿ, ಬಟ್ ಈ ಚಿತ್ರಕ್ಕೆ ನಾನು ಕತೆ ಕೇಳಲಿಲ್ಲ, ಯಾಕಂದರೆ ನನಗೆ ಡೈರೆಕ್ಟ್ರ್ ಮೇಲೆ ಅಷ್ಟು ಅದ್ಭುತವಾದಂಥ ಕಾನ್ಫಿಡೆನ್ಸ್ ನನಗೆ. ಅವರು ಪ್ರೀವಿಯಸ್ ಪಿಕ್ಚರು ನಿರ್ದೋಸೆ ಮಾಡಿದಾಗ ಸೇಮ್ ಇದೇ ಥರ ಆಯಿತು. ಅವರೊಬ್ಬರು ನಿರ್ಮಾಪಕರು ಬಂದರು, ಅವ್ರು ಹೋದ್ಮೇಲೆ ಇನ್ನೊಬ್ಬರು ಬಂದರು, ಅವ್ರು ಹೋದ್ಮೇಲೆ ಮೂರನೇವ್ರು ಬಂದರು. ತುಂಬ ಡಿಲೇ ಆಯಿತು ಪ್ರಾಜೆಕ್ಟ್, ಅದನ್ನು ಕೂಡ ಅದನ್ನು ನೋಡ್ಬೋದು. ನನ್ನ ಪರ್ಸ್ನಾಲಿಟಿ ಎಲ್ಲ ತುಂಬ ವೇರಿ ಆಗಿರುತ್ತೆ, ಒಂದೊಂದು ಸೀನಲ್ಲಿ ಒಂದೊಂದು ಸೈಜ್ ಇರ್ತೀನಿ ನಾನು ಅದರಲ್ಲಿ. ಆ ಚಿತ್ರ ಇದೇ ಥರ ಒಂದು ಹೈಪ್ ತೊಗೊಂತವಾಗ, ಏನೋ ಬೇರೆ ಥರ ಆಗ್ತದೆ ಅನ್ನೋ ಒಂದು ಹೈಪ್ ತೊಗೊಂತು. ಆಮೇಲೆ ಹೈಪ್ ನಿಜ ಆಯಿತು. ಅವತ್ತಿನ ದಿನಕ್ಕೆ ಆ ಚಿತ್ರ 14 ಕೋಟಿ ರೂಪಾಯಿ ಬಿಸ್ನೆಸ್ನ ಮಾಡ್ತು ಆ ಚಿತ್ರ. ಅವತ್ತಿನ ಟಿಕೆಟ್ ರೇಟ್ಸು ಎಲ್ಲ ನೋಡಿದ ಅಂದರೆ ಇವತ್ತು ಕಂಪೇರ್ ಮಾಡಿದೆ ಐ ಥಿಂಕ್ ಇವತ್ತು ಆ ಹಿಟ್ ಆಗಿದರೆ ನನ್ನ ಪ್ರಕಾರ 50 ಕ್ರೋರ್ಸ್ ಶೇರ್ ಅದು. ಅದಾದಮೇಲೆ ಈ ನಿರ್ದೇಶಕರ ಜೊತೆ ನನಗೆ ಸುಮಾರು 3.5 ವರ್ಷ ಗ್ಯಾಪ್. ಆಮೇಲೆ ಸುರೇಶ್ ಅವರು ಜೊತೆ ಬಂದಾಗ, ಯಾಕಂದರೆ ನಾನು ಸ್ವಲ್ಪ ಡಿಲೇಡ್ ಪ್ರಾಜೆಕ್ಟ್ಸ್ ಮಾಡೋದಕ್ಕೆ ಸ್ವಲ್ಪ ನನಗೆ ಕಷ್ಟ, ನನ್ನ ಒತ್ತಡದ ಬದುಕು. ಆಮೇಲೆ ನನಗೆ ತುಂಬ ದೊಡ್ಡ ಕಾನ್ಸೆಪ್ಟು ಮನಸ್ಸಿನಲ್ಲಿ ನಾನು ಇಟ್ಕೊಂಡಿದ್ದೀನಿ. ರಾಜ್ಕುಮಾರ್ ಅವರು 200 ಸಿನಿಮಾ ದಾಟಿದ್ರು, ವಿಷ್ಣು ಸಾರು ದಾಟಿದ್ರು. ಸೊ ನನ್ನ ಕೆರಿಯರಲ್ಲಿ ನಾನು ದಾಟಬೇಕು ಅನ್ನೋ ಒಂದು ದೊಡ್ಡ ಕನಸಿದೆ ನನಗೆ. ಸೊ ನಾನು ಯಾವಾಗ 3 ವರ್ಷಕ್ಕೆ ಒಂದೊಂದು ಪ್ರಾಜೆಕ್ಟ್ ಮಾಡ್ತಾ ಹೋದರೆ ಅದು ಆಗೋದಿಲ್ಲ, ನಡೆಯೋದಿಲ್ಲ ಅದು. ಸೊ ಹಾಗಾಗಿ ವರ್ಷಕ್ಕೆ ಒಂದು 2 ಪಿಕ್ಚರ್ ಆದರೂ ಮಾಡಬೇಕು ಅನ್ನೋ ಒಂದು ಕಾನ್ಸೆಪ್ಟ್. ಬಟ್ ಈ ಪಿಕ್ಚರು ಎಕ್ಸೆಪ್ಷನ್. ಈ ಚಿತ್ರಕ್ಕೆ ನಾನು ಯಾವ ಒಂದು ಬ್ಯಾರಿಕೇಡು ಇಲ್ಲ, ಏನೂ ಇಲ್ಲ, ಬ್ಲೈಂಡಾಗಿ ಪಿಕ್ಚರು ನಾನು ಮಾಡಬೇಕು. ಇದರಲ್ಲಿ ಏನೋ ನನಗೆ ಹೊಸ ಸಂತೋಷ ಸಿಗುತ್ತೆ ಅನ್ನೋ ಒಂದು ನಂಬಿಕೆ ನನಗಿತ್ತು.